हाय फ्रेंड्स, वेलकम बैक टू माय चैनल। नान श्रीदेवी मातर्ता इदिनी। हेगिद्दीरा एल्लरू? नीवेल्ल तुंबा चेन्नागिद्दीरा अंत भावस्तिनी। फ्रेंड्स, इवत्तु नानु नन्न वीडियोदल्ली ओंदु ओळ्ळे कषायन हेळ्कोड्ता इदिनी। ई कषाय निमगे शीत केम्मु एल्ल आगिद्रे इदक्केल्ल तुंबा ओळ्ळेदु। हागेने ई कषायदल्ली तुंबाने तुंबा हेल्थ बेनिफिट्स इदे अंतने हेळ्बहुदु। सो इदन्न नानु निमगे इवत्तु हेगे माडोदु अंत तोर्सिकोड्तीनि। फ्रेंड्स, अदक्किंत मुंचे यारदु नन्न चानल गे सब्स्क्राइब माडिल्ल अंद्रे केळगडे कानिसुवंत रेड कलर सब्स्क्राइब बटन क्लिक माडि, हागेने अदर पक्कने कानिसुवंत बेल ऐकॉन क्लिक माडि। नीवु हेगे माडोद्रिंद नानु वीडियोस अपलोड माडिद तक्षणने निमगे नोटिफिकेशन बरुत्ते। सो नीवु तक्षणने नन्न वीडियोन नोडबहुदु। फ्रेंड्स, ननगे निम्म सपोर्ट तुंबा इंपार्टेंट आगिरुत्ते। सो प्लीज ईगले नन्न चानल गे सब्स्क्राइब माडि, ननगे एनकरेज माडि। हागिद्रे बन्नि, ई कषायन हेगे माडोदु हागे इदरल्लि एनेनु बेनिफिट कषायदल्ली उपयोगिस्ता बेल्ला, जीरिगे, करिमेणसु, शुंठि आगे ऐलक्की हाकिबिट्टु कषाय हेगे माडोदु अंत तोर्सिकोड्तीनि। अदु हेगे माडोदु अंत तोर्सिकोडोदक्किंत मुंचे इदरिंद एनेनेल्ल उपयोग इदे अंदुबिट्टु नानु निमगे मोदलु हेळ्तीनि। फ्रेंड्स, नावु ई कषायक्के बेल्लान उपयोगिस्ता इदीवि। सो बेल्लदल्ली कूड अष्टेने तुंबा अंद्रे तुंबा हेल्थ बेनिफिट्स इदे। अंद्रे इदु नम्म बाडियल्ली टाक्सिन्स अंश इद्रे अदन्न रिमूव माडोदक्के हेल्प माडुत्ते। हागे नम्म रक्तन शुद्धीकरिसोदक्के तुंबा हेल्प माडुत्ते। नमगे एनादरू अर्जीर्ण आगिद्रे अदक्के कूड इदु तुंबाने हेल्प माडुत्ते। नमगे एनादरू गैस्ट्रिक प्रॉब्लम आगिद्रे हागे नम्म रक्तन शुद्धीकरिसोदक्के एल्ल बेल्ल तुंबाने सहायकारी आगिदे। फ्रेंड्स, हागेने इदु रक्तहीनतेगे एल्ल तुंबाने ओळ्ळेदु। नेक्स्ट ನಾವು ಇದಕ್ಕೆ ಜೀರಿಗೆನ ಯೂಸ್ ಮಾಡ್ತಾ ಇದೀವಿ। ಜೀರಿಗೆಯಲ್ಲಿ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ। ಏನೇನು ಅಂದ್ರೆ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ। ಹಾಗೆ ಏನಾದರೂ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ, ಅಂದ್ರೆ ಹೆಣ್ಮಕ್ಕಳಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಆತರ ಎಲ್ಲ ಸಮಸ್ಯೆ ಇದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ। ಹಾಗೆ ಇದು ಅಸ್ತಮಾ ಇರುತ್ತೆ ಅಲ್ಲ, ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು। ಹಾಗೆ ಇದು ಕೂಡ ನಮ್ಮ ರಕ್ತನ ಶುದ್ಧೀಕರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ। ಹಾಗೆ ವೆಯಿಟ್ ರಿಡ್ಯೂಸ್ ಮಾಡೋದಕ್ಕೆ ಕೂಡ ಜೀರಿಗೆ ತುಂಬಾನೇ ಸಹಾಯ ಮಾಡುತ್ತೆ। ಹೀಗೆ ಜೀರಿಗೆಯಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್। ಹಾಗೆ ನಾವು ಇದಕ್ಕೆ ಮೆಣಸನ್ನ ಯೂಸ್ ಮಾಡ್ತಾ ಇದೀವಿ। ಮೆಣಸ ಅಲ್ಲಿ ಕೂಡ ಅಷ್ಟೇ ತುಂಬಾನೇ ತುಂಬಾನೇ ಒಳ್ಳೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ। ಸೋ ಇದು ಮೈನ್ ಆಗಿ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ। ಹಾಗೇನೇ ನಮಗೆ ಏನಾದರೂ ಶೀತ ಆಗಿದ್ರೆ, ಕೆಮ್ಮು ಆಗಿದ್ರೆ ಅದೆಲ್ಲ ಹೋಗ್ಸೋದಕ್ಕೆ ಮೆಣಸು ತುಂಬಾನೇ ಹೆಲ್ಪ್ ಮಾಡುತ್ತೆ। ಇದು ಕೂಡ ನಮ್ಮ weight ನ ಲಾಸ್ ಮಾಡೋದಕ್ಕೆ ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಎಲ್ಲ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು। ನೆಕ್ಸ್ಟ್ ನಾವು ಇದಕ್ಕೆ ಶುಂಠಿ ಯೂಸ್ ಮಾಡ್ತಾ ಇದೀವಿ। ಶುಂಠಿಯಲ್ಲೂ ಅಷ್ಟೇನೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ। ಅದು ಏನೇನು ಅಂತ ಹೇಳಿದ್ರೆ, ಶುಂಠಿಯಲ್ಲಿ ಹಲವಾರು ಬೆನಿಫಿಟ್ಸ್ ಇದೆ। ನಾನು ಆಗ್ಲೇನೇ ಹೇಳಿದ ಹಾಗೆ ಇದು ನಮಗೆ ಶೀತ ಆಗಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ। ಹಾಗೇನೇ ಇದರಲ್ಲಿ ರೋಗನಿರೋಧಕ ಶಕ್ತಿ ಇದೆ ಅಂತಲೇ ಹೇಳಬಹುದು। ನಾವು ಏನಾದರೂ ಉಸಿರಾಟದ ಸಮಸ್ಯೆಯಿಂದ ಬಳಸ್ತಾ ಇದ್ರೆ ಅದನ್ನ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಶುಂಠಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್। ಸೋ ನೋಡಿದ್ರಿ ಎಲ್ಲ ಇಷ್ಟೊಂದೆಲ್ಲ ಇದರಲ್ಲಿ ಬೆನಿಫಿಟ್ಸ್ ಇದೆ ಅಂದ್ರೆ ಇದನ್ನ ನಾವು ಟ್ರೈ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ। सो हागिद्रे बन्नी, ई कषायन हेगे माडोदु अंत नानु निमगे ईग तोरिस्ता होग्तीनि। फ्रेंड्स, नानु ई कषाय माडोदक्के बेल्ल, शुंठि, जीरिगे, अरिशिनद पुडि हागे काळ मेणसिन पुडि हागे ओंदु एलक्किन तगोंडिदीनि। इदन्न हेगे माडोदु अंद्रे ओंदु पात्रेयल्लि ओंदु लोट नीरु हाक्ता इदीनि। ಈ ನೀರಿಗೆ ಬೆಲ್ಲ, ಶುಂಠಿ, ಜೀರಿಗೆ, ಅರಿಶಿನ, ಮೆಣಸಿನ ಪುಡಿ, ಏಲಕ್ಕಿ ಹಾಗೆ ಶುಂಠಿನ ಜಜ್ಜಿ ಹಾಕೋಬೇಕು, ಹಾಗೆ ಹಾಕೋಬಾರದು। ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು। ಹೀಗೆ ಇದೆಲ್ಲದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸಬೇಕು। ಒಂದು ಲೋಟ ನೀರು ಹಾಕಿದ್ರೆ ನೀವು ಅದು ಒಂದು ಮುಕ್ಕಾಲ್ ಲೋಟ ಆಗೋ ತನಕ ಕುದಿಸಬೇಕು। ನೋಡಿ, ಹೀಗೆ ಚೆನ್ನಾಗಿ ಇದನ್ನ ಕುದಿಸಬೇಕು। ಒಂದು 10 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ। ನೆಕ್ಸ್ಟ್ ಸ್ಟವ್ ಆಫ್ ಮಾಡ್ಕೋಬೇಕು। ನೋಡಿ, ನಾನು ಈ ಕಪ್ ಅಲ್ಲಿ 1/2 ಕಪ್ ಹಾಲು ಯೂಸ್ ಮಾಡ್ತಾ ಇದೀನಿ। ಕಾಲ್ ಕಪ್ ಅಷ್ಟು ಹಾಲು ಹಾಕಿದ್ರೆ ಸಾಕಾಗುತ್ತೆ। ನೆನ್ಪಿರಿ, ನೆನ್ಪಿರ್ಲಿ ನಿಮಗೆ,
ಇದನ್ನು ನೀವು ಸ್ಟೌ ಆಫ್ ಮಾಡಿದ ಮೇಲೇನೆ ಹಾಲು ಹಾಕಬೇಕು ಸ್ಟೌ ಆನ್ ಅಲ್ಲಿ ಇರಬೇಕಾದ್ರೆ ಹಾಲು ಹಾಕಬೇಡಿ ಸ್ಟೌ ಆಫ್ ಮಾಡಿಬಿಟ್ಟು ಹಾಲು ಹಾಕಿ ಈಗ ಇದನ್ನು ಒಂದು ಕಪ್ಪಿಗೆ ಸ್ಟ್ರೈನ್ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಂಡ್ರೆ ನಿಮ್ಮ ಕಷಾಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಟ್ರಸ್ಟ್ ಮೀ ಇದು ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ರೀತಿ ಕಹಿ ಆ ಥರ ಎಲ್ಲ ಏನು ಫೀಲ್ ಆಗೋದಿಲ್ಲ ಹಾಗೆ ನಿಮಗೆ ಕೆಮ್ಮು ಶೀತ ಎಲ್ಲ ತುಂಬಾ ಅಂದ್ರೆ ತುಂಬಾ ಬೇಗ ಹೋಗುತ್ತೆ ಫ್ರೆಂಡ್ಸ್ ಈ ಕಷಾಯದ ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ನಾವು ಕಷಾಯ ಅಂದ್ರೆ ಯೂಶುವಲಿ ನಮ್ಮ ಮೈಂಡ್ ಗೆ ಬರೋದು ಕುಡಿಯೋದಕ್ಕೆ ಆಗೋದಿಲ್ಲ ತುಂಬಾ ಕಹಿ ಇರುತ್ತೆ ಅಂತೆಲ್ಲ ಅದು ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ ಗೆ ಬರುತ್ತೆ ಬಟ್ ಈ ಕಷಾಯದಲ್ಲಿ ನಾವು ಬೆಲ್ಲ ಎಲ್ಲ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಆತರ ಕಹಿ ಇರೋದು ಆತರ ಎಲ್ಲ ಏನು ಇರೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ಆರಾಮಾಗಿ ಇದನ್ನ ನಾವು ಕುಡಿಬಹುದು ಫ್ರೆಂಡ್ಸ್ ಹಾಗೆ ಇದರಲ್ಲಿ ಶುಂಠಿ ಎಲ್ಲ ಯೂಸ್ ಮಾಡಿರೋದ್ರಿಂದ ನಿಮಗೆ ಆ ಶುಂಠಿ ಫ್ಲೇವರ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಇದರಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ನಾವು ಇದನ್ನ ಆರಾಮಾಗಿ ಕುಡಿಬಹುದು ಫ್ರೆಂಡ್ಸ್ ಈಗ ಕೋವಿಡ್ ಇರೋದ್ರಿಂದ ನಮಗೆ ನಾರ್ಮಲಿ ಶೀತ ಕೆಮ್ಮು ಆದರೂ ಕೂಡ ತುಂಬಾನೇ ಟೆನ್ಷನ್ ಆಗುತ್ತೆ ಅಂಡ್ ಇನ್ ಕೇಸ್ ಹಾಸ್ಪಿಟಲ್ ಗೆ ಹೋದ್ರೆ ಕೂಡ ಅವರು ಕೋವಿಡ್ ಟೆಸ್ಟ್ ಮಾಡಬೇಕು ಅಂತಾನೆ ಹೇಳ್ತಾರೆ ಸೊ ಹಾಗಾಗಿ ನಾವು ಡೈಲಿ ಈ ಕಷಾಯನ ಕುಡಿತಾ ಬಂದ್ರೆ ನಾವು ತುಂಬಾ ಕಾಯಿಲೆಗಳಿಂದ ಹೊರಗಡೆ ಬರಬಹುದು ಅಂತಾನೆ ಹೇಳ್ಬೋದು ಹಾಗೆ ಇದರಲ್ಲಿ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೀವು ಈ ಕಷಾಯನ ಡೈಲಿ ಒನ್ ಟೈಮ್ ತಗೋತಾ ಬಂದ್ರೆ ಸಾಕಾಗುತ್ತೆ ಬೆಳಗ್ಗೆ ಕಾಫಿ ಟೈಮಲ್ಲಿ ಇಲ್ಲಾಂದ್ರೆ ಈವ್ನಿಂಗ್ ಕಾಫಿ ಕುಡಿತೀರಲ್ಲ ಆ ಟೈಮಲ್ಲಿ ಈ ಕಷಾಯನ ಡೈಲಿ ಒನ್ ಟೈಮ್ ತಗೊಂಡ್ರೆ ಸಾಕಾಗುತ್ತೆ ನೀವು ಹೀಗೆ ಡೈಲಿ ಈ ಕಷಾಯನ ಕುಡಿತಾ ಬಂದ್ರೆ ನೀವು ತುಂಬಾ ಹೆಲ್ತ್ ಬೆನಿಫಿಟ್ಸ್ ನ ಪಡ್ಕೋಬಹುದು ಹಾಗೆ ತುಂಬಾ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೆ ಇದರಲ್ಲಿ ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಅನ್ಸುತ್ತೆ ಅಂದ್ರೆ ಏನಾದರೂ ಡೌಟ್ ಇದ್ರೆ ನೀವು ಜಸ್ಟ್ ಗೂಗಲ್ ಮಾಡಿ ನಿಮಗೆ ಇದರಿಂದ ಈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಈ ಕಷಾಯನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ನಿಮಗೆ ಇದು ವರ್ಕ್ ಆಯ್ತೋ ಇಲ್ಲೋ ಅಂದ್ಬಿಟ್ಟು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ